ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡಾವಣೆಯಲ್ಲಿರುವ ಬಿಬಿಎಂಪಿಯ ಕೆಂಪೇಗೌಡ ಸಮುದಾಯ ಭವನವನ್ನು ಉಚಿತ ಕೊರೋನಾ ಕೋವಿಡ್ ಸೆಂಟರ್ ಆಗಿ ಪರಿವರ್ತಿಸಲಾಗಿದ್ದು ಈ ಕೋವಿಡ್ ಕೇರ್ ಸೆಂಟರ್ ಚಾಲನೆ ನೀಡಿದರು. ಕೇಂದ್ರದ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆಯ ಸಚಿವರಾದ ಡಿವಿ ಸದಾನಂದಗೌಡ ಉದ್ಘಾಟಿಸಿದರು. ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ, ಮಾಜಿ ಬಿಬಿಎಂಪಿ ವಲಯ ಆಯುಕ್ತರಾದ ಬಸವರಾಜು, ಪಶ್ಚಿಮ ವಲಯದ ಜಂಟಿ ಆಯುಕ್ತರಾದ ಶಿವಸ್ವಾಮಿ, ವಲಯ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮನೋರಂಜನ್ ಹೆಗಡೆ ಸೇರಿದಂತೆ ಪಾಲಿಕೆ ಮಾಜಿ ಸದಸ್ಯರು ರಾಜೇಂದ್ರ ಕುಮಾರ್, ಮಾಜಿ ಉಪಮೇಯರ್ ಎಸ್ ಹರೀಶ್, ಮಾಜಿ ಶಾಸಕ ನರೇಂದ್ರ ಬಾಬು, ಬಿಬಿಎಂಪಿಯ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ನಮ್ಮ ಗೋಪಾಲಯ್ಯನವರು, ಹರೀಶ್, ನಮ್ಮ ರಾಘವೇಂದ್ರ ಇವರು, ರಾಜೇಂದ್ರ ಕುಮಾರ್, ನರೇಂದ್ರ ಬಾಬು ಇವರೆಲ್ಲರ ತಂಡಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಸರ್ಕಾರದಿಂದ ಮತ್ತು ಸಾರ್ವಜನಿಕ ವಲಯದಿಂದ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇವತ್ತಂತೂ ಒಂದು ದೊಡ್ಡ ದಿಟ್ಟ ಹೆಜ್ಜೆ ಇಡುವಂಥ ಕೆಲಸ ಕಾರ್ಯಗಳನ್ನು ಇವರು ಗೋಪಾಲಯ್ಯನವರು ಮಾಡಿದ್ದಾರೆ. ಸುಮಾರು 80 ಬೆಡ್ಗಳು ಕೋವಿಡ್ ಕೇರ್ ಸೆಂಟ್ರು ವಿತ್ ಆಕ್ಸಿಜನ್ ನಿಮ್ಮ ಸಿಲಿಂಡರ್ನ ಜೊತೆ ಇರುವಂಥದ್ದನ್ನು ಇವತ್ತು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಡಾಕ್ಟರ್ ಟೀಮ್ಗಳು, ಸಾರ್ವಜನಿಕ ವಲಯದಿಂದ ಸಹಕಾರಗಳು ಎಲ್ಲವನ್ನು ತೆಗೊಂಡು ಮಾಡುವಂಥದ್ದು ಮಾಡಿದ್ದಾರೆ. ಈಗಾಗಲೇ ಅವರು 3 ವ್ಯಾನ್ಗಳನ್ನು, ಮೊಬೈಲ್ ವ್ಯಾನ್ಗಳನ್ನು ಮನೆ ಮನೆಗೆ ಬೇಕಾದವರಿಗೆ ಆಕ್ಸಿಜನ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ಈಗಾಗಲೇ ಮಾಡಿದ್ದಾರೆ. ಪ್ರಾಯಶಃ ಇದು ಪ್ರಥಮ ಈ ಭಾಗದಲ್ಲಿ ಆಗಿರುವಂಥದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತಿನ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಒಂದು ಇನಿಷಿಯೇಷನ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಗೋಪಾಲಯ್ಯನವರು ಈಗ ಹೇಳ್ತಾ ಇದ್ರು, ಸದಾನಂದಗೌಡರು ದಯವಿಟ್ಟು ನಮಗೊಂದು ಆಕ್ಸಿಜನ್ ಜನರೇಟರನ್ನೇ ಕೊಟ್ಟು ಬಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಪ್ರಾಯಶಃ ಬೇರೆ ಎಲ್ಲಿಯೂ ಕಳಿಸದೆ ಇಲ್ಲಿಯೇ ಅವರನ್ನು ಗುಣಮುಖರನ್ನು ಮಾಡಿ ಮನೆ ಕಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಈಗಾಗಲೇ ಮನೆ ಮನೆಗೆ ಹೋಗಿ ಆಕ್ಸಿಜನ್ ಕೊಡೋದರಿಂದ ಹಲವಾರು ಪ್ರಾಣಗಳು ಉಳಿದಿವೆ. ಈಗಾಗಲೇ ಅದನ್ನು ಮುಂದುವರಿಸೋದ್ರ ಜೊತೆ ಈ ಕೋವಿಡ್ ಕೇರ್ ಸೆಂಟರ್ನ ಕೂಡ ಮಾಡುವಂಥದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಗೋಪಾಲಯ್ಯರು ಮತ್ತು ಅವರ ಇಡೀ ತಂಡಕ್ಕೆ, ನಮ್ಮ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟರು ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಕೇವಲ ಸರ್ಕಾರವನ್ನು ಮಾತ್ರ ಅವಲಂಬನೆ ಮಾಡಿದೆ, ಸಾರ್ವಜನಿಕರನ್ನು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಈ ಮಹಾಮಾರಿಯನ್ನು ಎದುರಿಸುವಂಥ ಕೆಲಸ ದೇಶದಾದ್ಯಂತ ಆಗಬೇಕು. ಪ್ರಾಯಶಃ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಅಲ್ಲಿರುವಂಥ ಆಯುರ್ವೇದಿಕ್ ಒಂದು ನಮ್ಮ ಸೆಂಟರನ್ನು ಪೂರ್ತಿಯಾಗಿ ಕನ್ವರ್ಟ್ ಮಾಡುವಂಥದ್ದು, ITIನಲ್ಲಿ ಈಗಾಗಲೇ 100 ಬೆಡ್ ಒಂದು ಕೋವಿಡ್ ಕೇರ್ ಸೆಂಟ್ರು ಅದನ್ನು ಆಸ್ಪತ್ರೆಯನ್ನಾಗಿ ಅಪ್ಗ್ರೇಡ್ ಮಾಡುವಂಥದ್ದು, ಪರ್ಮನೆಂಟ್ ಆಸ್ಪತ್ರೆಯನ್ನಾಗಿ HALನಲ್ಲಿ 80 ಮಾಡುವಂಥದ್ದನ್ನು ಮಾಡಿದ್ದೀವಿ. ಬ್ಯಾಟರಾಯನಪುರದಲ್ಲಿ ನಾವು ಈಗಾಗಲೇ 4 ಆಂಬ್ಯುಲೆನ್ಸು ಮತ್ತು ಕೋವಿಡ್ ಕೇರ್ ಸೆಂಟ್ರು, ಹೆಬ್ಬಾಳದಲ್ಲಿ 3 ಆಂಬ್ಯುಲೆನ್ಸು ಕೋವಿಡ್ ಕೇರ್ ಸೆಂಟ್ರು, ದಾಸರಹಳ್ಳಿಯಲ್ಲಿ ಕೂಡ 2 ಆಂಬ್ಯುಲೆನ್ಸ್ಗಳು ಮತ್ತು ಅದಕ್ಕೆ ಓಡಾಟ, ಅಶ್ವಥ್ ನಾರಾಯಣರ ಮಲ್ಲೇಶ್ವರದಲ್ಲಿ ಅವರೇ ಅದನ್ನು ಪೂರ್ತಿಯಾಗಿ ನೋಡುವಂಥದ್ದು. ನನ್ನ ಕ್ಷೇತ್ರದಲ್ಲಿ 4 ಜನ ಮಂತ್ರಿಗಳಿದ್ದಾರೆ, 4 ಜನ ಮಂತ್ರಿಗಳಿರುವಲ್ಲಿ ಅವರೇ ಅತ್ಯಂತ ಅದ್ಭುತವಾಗಿ, ಸೋಮಶೇಖರ್ ಇರ್ಬೋದು, ಗೋಪಾಲಯ್ಯನ ಇರ್ಬೋದು, ಭೈರತಿ ಬಸವರಾಜ್ ಇರ್ಬೋದು, ಅಶ್ವಥ್ ನಾರಾಯಣರು ಇರ್ಬೋದು, ಆ ಭಾಗದಲ್ಲಿ ನಾನು ಹೆಚ್ಚಾಗಿ ಪ್ರವೇಶ ಮಾಡೋದಿಲ್ಲ. ಉಳಿದ 4 ಕ್ಷೇತ್ರಗಳಲ್ಲಿ ಮಾಡ್ತೇನೆ. ನನಗೆ ವಿಶೇಷವಾದಂಥ ಜವಾಬ್ದಾರಿ ಕೇಂದ್ರದಲ್ಲಿ ಎಲ್ಲ ಮೆಡಿಸಿನ್, ಅದು ರೆಮಿಡಿಸಿವಿರ್ ಇರ್ಬೋದು, ಅಜಿಥ್ರೋಮೈಸಿನ್ ಇರ್ಬೋದು, ಪ್ಯಾರಾಸಿಟಮಾಲ್ ಇರ್ಬೋದು, ಇವತ್ತು ನಿಮ್ಮ ಭಾರಿ ಬೇಡಿಕೆಯಲ್ಲಿರುವಂಥ ಆ ಹೊಸ ಬ್ಲ್ಯಾಕ್ ಫಂಗಸ್ಗೆ ಸಂಬಂಧಪಟ್ಟ ಔಷಧಿಗಳಿರ್ಬೋದು, ಇದನ್ನೆಲ್ಲವನ್ನು ಕೊಡಿಸುವಂಥ ಜವಾಬ್ದಾರಿ ಎಲ್ಲ ಮ್ಯಾನುಫ್ಯಾಕ್ಚರ್ ಜೊತೆ ಇಡೀ ದೇಶದಾದ್ಯಂತ ನಾವು ದಿನನಿತ್ಯ ಟಚ್ಚಲ್ಲಿ ಇಟ್ಟುಕೊಳ್ಳುವಂಥದ್ದು. ಕೇಂದ್ರದ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ, ಅದರ ಜೊತೆ ICMR ಮತ್ತು ನಮ್ಮ ನೀತಿ ಆಯೋಗದ ಎಲ್ಲ ಅಧಿಕಾರಿಗಳ ಜೊತೆ ನಾನು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಮಾಡುವುದರ ಜೊತೆ ನನ್ನ ರಾಜ್ಯದ ಮತ್ತು ನನ್ನ ಕ್ಷೇತ್ರದ ಸಮಗ್ರ ಕೆಲಸಗಳನ್ನು ನಾವು ಶಕ್ತಿ ಮೀರಿ ಮಾಡ್ತಾ ಇದ್ದೇವೆ. ಗೋಪಾಲಯ್ಯನವರ ಹಾಸನವನ್ನು ಅದ್ಭುತವಾಗಿ ಈಗ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್, ಈಗ ತಾನೇ ಅವರು ಹೋಗಬೇಕಾಗಿದೆ, ನನ್ನನ್ನು ಅದಕ್ಕಾಗಿ ಬೇಗ ಬನ್ನಿ ಅಂತ ಹೇಳುವಂಥದ್ದು ಹೇಳಿದರು. ಈ ರೀತಿ ಸಾರ್ವಜನಿಕರ ಸಹಕಾರದೊಂದಿಗೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ICMR. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.